ವೆಲ್ಕಮ್ ಟು ಲಾಕ್ ಸೆಕೆಂಡ್ ಡೇ. ಎಲ್ಲರಿಗೂ ಶುಭ ಮುಂಜಾನೆ. ನೆನ್ನೆಂತರೂ ಭಾಳ ಲೇಟ್ ಆಗಿತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕನೂ ಆಗಲಿಲ್ಲ. ನಾ ನಿಮಗೆ ನೆನ್ನೆ ಹೇಳಿದಂಗನ ಎಲ್ಲರ ಮನೆಯಿಂದನೂ ದೇವ್ರಿಗೆ ನೈವೇದ್ಯ ಬರ್ತೈತಿ. ಆದ್ರೆ ಇವತ್ತು ಜಾತ್ರೆ ಏನೈತಲ್ಲ, ಇವತ್ತು ಎಲ್ಲರ ಮನೆಯಿಂದನೂ ಹೋಳಿಗೆ ಅಂದ್ರೆ ಹಬ್ಬದ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಕೊಡ್ತಾರೆ. ಈಗ ಮಾರ್ನಿಂಗ್ ಎಲ್ಲರೂ ದೇವ್ರಿಗೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೊಂಟಾರೆ. ಯಾರೆಲ್ಲ ದೇವ್ರಿಗೆ ಬೇಡ್ಕೊಂಡಾರಲ್ಲ ಅವರೆಲ್ಲ ಇಲ್ಲೇ ಕಾಯಿ ಕಟ್ಟ್ಯಾರ, ನೋಡ್ತಿರ್ಬೋದು ನೀವು. ನಮ್ಮೂರಿನ ಜನ ಎಲ್ಲರೂ ಸಿದ್ದೇಶ್ವರ ದೇವ್ರನ್ನ ಕಾಮಧೇನು ಅಂತ ಅಂದ್ಕೊಂಡೇವಿ. ಮತ್ತು ಈ ಜಾತ್ರೆ ಏನು 5 ದಿನ ನಡೀತೈತಲ್ಲ, ಒಂದನೇ ದಿನನ ನಾವು ದೇವರಿಗೆ ಕರಿ ಕಟ್ತೀವಿ. ಹಿಂಗೆ ಕರಿ ಕಟ್ಟೋದ್ರಿಂದ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗತ್ತೈತಿ ಅಂತಂದು ಅರ್ಥ. ನಿನ್ನೆ ಶಿವರಾತ್ರಿ ಆತ, ಇವತ್ತು ಜಾತ್ರೆ ಅಲ್ಲ. ಇವತ್ತು ಮುಂಜಾನೆ 8 ಗಂಟೆಗೆ ಮಳೆ ಬೆಳೆ ಎಲ್ಲ ಹೆಂಗೆ ಆಕೈತಿ ಈ ವರ್ಷ ಅಂತಂದು ಹೇಳಿ ಪೂಜಾರಿ ಕಡೆಯಿಂದ ಕವಲ ನುಡಿಸ್ತಾರೆ. ಮಧ್ಯಾಹ್ನ ಸಿದ್ದೇಶ್ವರ ಪಲ್ಲಕ್ಕಿ ಊರಿನ ಗೌಡ್ರ ಮನೆಗೆ ಹೋಗ್ತೈತಿ. ಅವ್ರ ಸಂಪ್ರದಾಯದ ಪ್ರಕಾರನ ಪೂಜೆ, ಮಂಗಳಾರತಿ, ಪ್ರಸಾದ ಎಲ್ಲಾನು ಮಾಡ್ತಾರೆ. ಈಗ ನೀವು ನೋಡತ್ತಿರೋದು ಸಂಜೀಕೆ. ಈಗ ನಾವು ಪಲ್ಲಕ್ಕಿನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಿ. ಹಿಂಗೆ ದೇವ್ರಿಗೆ ಕರ್ಕೊಂಡು ಹೋಗಬೇಕಾರೆ ಫುಲ್ ಡೋಲ್ ಬಾರಿಸ್ಕೊಂತ ಡ್ಯಾನ್ಸ್ ಮಾಡ್ಕೊತ ದೇವ್ರಿಗೆ ಕರ್ಕೊಂಡು ಹೋಗ್ತೀವಿ. ಮೇನ ಸಿದ್ದೇಶ್ವರ ಅಂತಂದ್ರನ ಭಂಡಾರ. ಭಂಡಾರ ಎಲ್ಲ ಹೆಂಗೆ ಹರ್ಸಾತಾರ ಪಲ್ಲಕ್ಕಿ ಮೇಲೆ ನೋಡ್ತಿರ್ಬೋದು ನೀವು. ಪಲ್ಲಕ್ಕಿ ಕಡೆ ಇರೋರಂತೂ ಎಲ್ಲರೂ ಫುಲ್ ಭಂಡಾರದಿಂದ ಮುಳುಗೋಗ್ಬಿಟ್ಟಿರ್ತಾರೆ. ಇನ್ನೇನೀಗ ಪಲ್ಲಕ್ಕಿ ಗುಡಿ ಕಡೆ ಬರತೈತಿ. ಹಿಂಗೆ ಬರಬೇಕಾರೆ ಎಲ್ಲರೂ ಈಗ ಕಾಯಿ ಹೊಡಿತಾರ ನೋಡ್ರಿ ನೀವು. ಇದು ಕಾಯಿನೂ ಎಲ್ಲರೂ ಬೇಡ್ಕೊಂಡವ್ರು ಅಂದ್ರೆ ಹರಕೆ ಹೊತ್ಕೊಂಡವ್ರು ಹೊಡಿತಾರೆ. ಹಿಂಗೆ
ಅವ್ರು ಬೇಡ್ಕೊಂಡು ನಾವು ಎಷ್ಟು ಕಾಯಿ ಒಡಿಬೇಕಂತ ಅಂದ್ಕೊಂಡಿರ್ತಾರಲ್ಲ ಅಷ್ಟು ಕಾಯಿನ ಒಡಿತಾರೆ ಈಗ. ಈಗ ನೆಕ್ಸ್ಟ್ ಪಲ್ಲಕ್ಕಿ ಒಳಗೆ ಬರ್ತೈತಿ. ಪಲ್ಲಕ್ಕಿ ಒಳಗೆ ಬರ್ತಿದ್ದಂಗನ ಎಲ್ಲರೂ ಕೊಬ್ಬರಿ ಕಾರಕನ ಪಲ್ಲಕ್ಕಿ ಮೇಲೆ ಹಾರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಲ್ಲಕ್ಕಿನ ದೇವಸ್ಥಾನದ ಸುತ್ತಲೂ ಸುತ್ತ ಹರಿಸ್ತಾರೆ. ಹಿಂಗ ಈತ 5 ಸಲ ಸುತ್ತಾಕ್ತೈತಿ. ಸುತ್ತಲೂ ಎಷ್ಟು ಜನ ಅದಾರಂತ ನೋಡ್ತಿರ್ಬೋದು ನೀವು. ಈಗ ಪಲ್ಲಕ್ಕಿ 5 ಸುತ್ತ ಹಾಕಿದಾತ. ಈಗ ಪಲ್ಲಕ್ಕಿ ಕಡೆ ಎಲ್ಲರೂ ಹೋಗಿ ನಮಸ್ಕಾರ ಮಾಡಿ ಭಂಡಾರ ಹಚ್ಕೊಂಡು ಬರೋಣಂತ ಬರ್ರಿ. ದೇವಸ್ಥಾನ ಎಲ್ಲ ಫುಲ್ ಭಂಡಾರದಿಂದನೂ ತುಂಬಿಟ್ಟೈತಿ. ನೋಡ್ತಿರ್ಬೋದು ನೀವು ಕೆಳಗೆಲ್ಲ ಫುಲ್ ಭಂಡಾರನ ಆಗೈತಿ. ಮ್ಯಾಲ ಪಟಾಕಿ ಹರ್ಸತ್ತಾರ. ಪಟಾಕಿ ಹರ್ಸೋದು ನೋಡ್ಕೊಂಡು ನಾವು ಸ್ವಲ್ಪ ಮನೆಗೆ ಹೋಗಿ ಫ್ರೆಶ್ ಆಗಿ ಆಮೇಲೆ ಅಲ್ಲಿ ಆಟ ಆಡೋ ಎಲ್ಲ ಬಂದಾವ ಆ ಕಡೆ ನೋಡೋಕೆ ಹೋಗೋಣಂತ. ಫ್ರೆಶ್ ಆಗಿ ಈ ಕಡೆ ಬರ್ತಿದ್ದಂಗನ ಇಲ್ಲಿ ನೋಡ್ತಿರ್ಬೋದು ನೀವು ಜೋಕಾಲಿ ಐತಿ, ಬ್ರೇಕ್ ಡ್ಯಾನ್ಸ್ ಐತಿ, ಮತ್ತು ಸಣ್ಣ ಮಕ್ಕಳಿಗಂತನೂ ಆಟ ಆಡೋಕ್ಕೂ ಆಟನೂ ಅದಾವ. ಜಾತ್ರೆಗೆ ಬಂದಾಗ ಅಂದ್ರೆ ಮೇನ್ ತಿನ್ನೋದು ತಿರುಗಾಡೋದಷ್ಟ. ತಿನ್ನಾಕಂತೂ ಸೇವ್ ಪೂರಿ, ಪಾನಿಪುರಿ, ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲಾನೂ ಇಟ್ಟಾರ. ಎಲ್ಲ ಥರ ತಿನ್ನಾಕೂ ಐತಿಲ್ಲಿ. ನಾನು ನನ್ನ ಫ್ಯಾಮಿಲಿ ಜೊತೆ ಬಂದೇನಿ. ಏನಾರ ತಿಂದು ತಿರುಗಾಡಿ 10-20 ರೂಪಾಯಿ ಸೇಲ್ ಬಂದ ಅದ್ರೊಳಗೆ ಏನಾರ ಇಷ್ಟ ಆಗುವಂತ ತಗೊಂಡು ಟೈಮ್ ಆಗ್ಲೇ 11 ಆಗಕ್ಕೆ ಬಂತು. ನಾ ಈ ಲಾಗ್ನ ಇವತ್ತು ಇಲ್ಲಿಗ ಎಂಡ್ ಮಾಡತ್ತೀನಿ. ಮತ್ತು ನಿಮಗೆ ನಾ ನಾಳೆ ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ.